ನಾಗರಹಾಳ ಗ್ರಾಮದಲ್ಲಿ ಗರ್ಭಿಣಿ ದಂಪತಿಗಳಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಈ ವೇಳೆ ಮಾತನಾಡಿದ ಅಂಗನವಾಡಿ ಮೇಲ್ವಿಚಾರಕಿ ಸುನಂದಾ ಚೌಹಾಣ್, ಗರ್ಭಿಣಿ ಮಹಿಳೆಯರು ತರಕಾರಿ, ಕಾಳು, ಹಣ್ಣು ಇನ್ನಿತರ ಅನೇಕ ಸಮತೋಲನ ಆಹಾರ ಸೇವಿಸುವುದರಿಂದ ಗರ್ಭದಲ್ಲಿ ಇರುವ ಮಗು ಉತ್ತಮ ಬೆಳವಣಿಗೆಯಾಗುತ್ತದೆ. ಭಾರವಾದ ಕೆಲಸ ಮಾಡಬಾರದು, ಪ್ರತಿ ತಿಂಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದ್ರು. ನಂತರ ನಾಗರಹಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸಹಾಯಕರಾದ ಸಚಿನ್ ಮಾತನಾಡಿ, ಅಂಗನವಾಡಿ ಕೇಂದ್ರದಲ್ಲಿ ಬರುವ ಪೌಷ್ಟಿಕ ಆಹಾರ ಗರ್ಭಿಣಿ ಸೇವಿಸಬೇಕು ಹಾಗೂ ರಾಷ್ಟ್ರೀಯ ಪೋಷಣ ಅಭಿಮಾನ ಮಾಸ ಎಂದು ಆಚರಣೆ ಮಾಡಲಾಗುವುದು. ಮಗುವಿನ ಸಾವಿರ ದಿನಗಳು, ರಕ್ತಹೀನತೆ, ಕೈ ತೊಳೆಯುವುದು, ನೈರ್ಮಲ್ಯತೆ ಕಾಪಾಡಬೇಕು, ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಎಂದು ಹೇಳಿದ್ರು. ಬಸಲಿಂಗಪ್ಪ ಭಜಂತ್ರಿ, ಕನ್ನಡ ಟಿವಿ, ಲಿಂಗಸುಗೂರು.